ಇವತ್ತು ನ್ಯೂಸ್ ಅವರ್ ಸ್ಪೆಷಲ್ನ ಫಾರ್ಮ್ಯಾಟ್ ಬದಲಾಗಿದೆ ಒಬ್ಬ ಅತಿಥಿಯ ಜಾಗದಲ್ಲಿ ಇಬ್ಬರು ಅತಿಥಿಗಳಿರ್ತಾರೆ ಅವರಿದ್ದಾರೆ ಮುಸ್ಲಿಂ ಧಾರ್ಮಿಕ ಮುಖಂಡರು ಕಾರ್ಯಕ್ರಮಕ್ಕೆ ಸ್ವಾಗತ ವಿಕ್ರಮ್ ಪಡಿಕೆ ಅವರಿದ್ದಾರೆ ವಕೀಲರು ಇಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ಇವರಿಬ್ಬರನ್ನ ಪ್ರಶ್ನೆ ಮಾಡೋದಕ್ಕೆ ಅನೇಕರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಶಫಿ ಸಾದಿ ಅವರಿಂದನೇ ಚರ್ಚೆನ ಶುರು ಮಾಡ್ತಾ ಇದ್ದೀನಿ ಶಫೀಸ ಸಾದಿ ಅವರೇ ಅಯೋಧ್ಯೆ ರಾಮ ಮಂದಿರ ಲೋಕಾರ್ಪಣೆಗೊಂಡಿತು ಅದು ಮುಗಿತು ಅನ್ನೋ ಅಷ್ಟರಲ್ಲಿ ಕಾಶಿಯ ವಿಷಯ ಬಂದಿದೆ ಎಂಟುನೂರ ಚಿಲ್ಲರೆ ಪುಟಗಳ ಎ ಎಸ್ ಐ ರಿಪೋರ್ಟ್ ತಮ್ಮ ಗಮನಕ್ಕೂ ಬಂದಿದೆ ಅಂತ ಅಂದ್ಕೊಳ್ತೀನಿ ಎ ಎಸ್ ಐ ರಿಪೋರ್ಟ್ನ ಅಂತ್ಯದಲ್ಲಿ ಬರೀತಾರೆ ಈ ಕಟ್ಟಡದ ಕೆಳಗೆ ಭವ್ಯವಾದ ಹಿಂದೂ ಮಂದಿರ ಒಂದಿತ್ತು ಅಂತ ಹೆಂಗೆ ನೋಡ್ತೀರಿ ಅದನ್ನು ನೀವು ಈಗ ಆರ್ಕಲಾಜಿಕಲ್ ಸರ್ವೆ ಡಿಪಾರ್ಟ್ಮೆಂಟಿಂದ ಒಂದು ರಿಪೋರ್ಟ್ ಬಂದಿದೆ ಇನ್ನೂ ಅದು ಏನು ಮಸೀದಿಯ ಪರವಿರುವಂಥ ಅಂಜುಮನೆ ಇಂತಿಜಾಮಿಯ ಕಮಿಟಿಯವರ ವಕೀಲ್ ರೇಣ್ ಹೇಳಿದ್ದಾರೆ ನಾವು ಸಂಪೂರ್ಣವಾಗಿ ವರದಿಯನ್ನು ನೋ ನೋಡ್ತೀವಿ ನೋಡಿದ ನಂತರ ಕಾನೂನಾತ್ಮಕ ಕೆಲಸಗಳೇನು ಮಾಡಬೇಕು ಅದನ್ನು ನಾವು ಡಿಸೈಡ್ ಮಾಡ್ತೀವಿ ಡಿಸೈಡ್ ಆಗಿಲ್ಲ ಇನ್ನು ಬರೀ ರಿಪೋರ್ಟ್ ಬಂದಿದೆ ಆ ರಿಪೋರ್ಟಲ್ಲಿ ಈ ಅಂತ ಲೀಕು ಆಗಿದೆ ಹೇಗೆ ಅಂತ ಅವರೇ ಆಶ್ಚರ್ಯ ಆಗೋಳ್ತಾ ಇದ್ದಾರೆ ಹೆಂಗೆ ಲೀಕ್ ಆಯ್ತು ಅದು ರಿಪೋರ್ಟ್ ಅಂತೇಳಿ ಅದು ಸುಪ್ರೀಂ ಕೋರ್ಟಲ್ಲಿದೆ ಆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ನೋ ನೋಡೋಣ ಅದರೊಟ್ಟಿಗೆ ನಾವು ಹಲವು ಬಾರಿ ಹೇಳಿದ್ದೀವಿ ಅಜಿತ್ ಈ ನಮ್ಮ ಭಾರತದ ಇತಿಹಾಸ ಅಂತ ಹೇಳಿದರೆ ಸೂಫಿ ಶರಣರ ಒಗ್ಗಟ್ಟಿನ ಒಂದು ಇತಿಹಾಸ ಆಗಿರುವಾಗ ಸೂಫಿಗಳಿರುವಂತಹ ಕಡೆಗಳಲ್ಲಿ ಶರಣರು ಇದ್ರು ಶರಣರ ಶರಣರಿದ್ದಂಥ ಜಾಗದಲ್ಲಿ ಸೂಫಿಗಳು ಇದ್ರು ಮಸೀದಿಯಲ್ಲಿ ಲಿಂಗಗಳು ಅದೇ ರೀತಿಯಲ್ಲಿ ಪೂಜೆಗಳು ನಡೆಯುತ್ತಾ ಇತ್ತು ಮಸೀದಿಗಳಲ್ಲಿ ಮಸೀದಿ ಪಾರ್ಶ್ವ ಭಾಗದಲ್ಲಿ ಈಗಲೇ ಆಲಂದ್ ಅಲ್ಲಿ ನೋಡ್ಬೋದು ನಮ್ಮ ಗುಲ್ಬರ್ಗದಲ್ಲೂ ಈಗಲೂ ಈಗ ಅದು ಡಿಸ್ಪ್ಯೂಟ್ ಸ್ಟಾರ್ಟ್ ಆಗಿದೆ ಅದೇ ರೀತಿ ನಮ್ಮ ದಾ ದಾದಾ ಇದು ಬುಡನ್ ಬಾಬಾ ಬುಡನ್ಗಿರಿ ಚಿಕ್ಕಮಂಗ್ಳೂರಲ್ಲಿ ಹಲವು ಕಡೆಗಳಲ್ಲೂ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದಲ್ಲೇ ಕಾಣಬಹುದು ಇಂಥ ಹಲವಾರು ಉದಾಹರಣೆಗಳನ್ನು ಈಗಿರುವಾಗ ಅಯೋಧ್ಯೆದೊಂದು ಬೇರೆ ಏಕೆಂದರೆ ಅದು ನಮ್ಮ ಸಂವಿಧಾನದಲ್ಲೇ ಏನು ವರ್ಷಿಫ್ ಆ್ಯಕ್ಟಲ್ಲಿ ಸ್ಪಷ್ಟವಾಗಿ ಹೇಳಿದೆ ನೈನ್ಟೀನ್ ನೈಂಟಿ ಒನ್ ವರ್ಷಿಫ್ ಆ್ಯಕ್ಟ್ ಏನಿದೆಯೋ ಸ್ಟೇಟಸ್ಕೋ ಯಾವುದೇ ಮಸೀದಿ ಇತ್ತು ಸ್ವತಂತ್ರ ಪೂರ್ವದಲ್ಲಿ ಸ್ವಾತಂತ್ರ್ಯ ನಂತರ ಮಸೀದಿದು ಮಸೀದಿ ಚರ್ಚು ದೇವಸ್ಥಾನ ಯಾವುದೇ ಅದೇ ರೀತಿಯಲ್ಲಿ ಇರಬೇಕು ಯಾವುದೇ ಡಿಸ್ಪ್ಯೂಟ್ ಮಾಡಬಾರ್ದು ಎಕ್ಸೆಪ್ಟ್ ಅಯೋಧ್ಯೆ ಬಾಬರಿ ಮಸೀದಿ ಮತ್ತು ರಾಮ ಮಂದಿರ ಅಂತ ಹೇಳಿ ರಾಮ ಮಂದಿರದ್ದು ಈಗ ಆಯಿತು ಯಾವುದು ಸುಪ್ರೀಂ ಕೋರ್ಟ್ ತೀರ್ಪು ಬಂತು ಅಂತೂ ಇನ್ನೂ ಕಾಶಿನ್ಸ್ ಆಗಿದ್ದೀರಿ ಬಾಬರ್ ಬಂದು ಮುಂಚೆ ಒಡಿಸಿದ್ದಕ್ಕೆ ಯಾವುದೇ ವಿಧವಾದಂತಹ ಪುರಾವೆಗಳಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಹ ಹೌದು ದೇವಸ್ಥಾನ ಒಡೆದು ಅಲ್ಲಿ ಮಸೀದಿ ನಿರ್ಮಾಣ ಮಾಡಲಾಗಿದೆ ಎಂಬುದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಯಾವುದೇ ಪುರಾವೆ ಲಭ್ಯವಾಗಿಲ್ಲ ಇಲ್ಲಿನ ಬಹುಜನರ ಬಹುಸಂಖ್ಯಾತರ ಭಾವನೆಗಳಿಗೆ ಗೌರವ ಕೊಟ್ಟು ಅಲ್ಲಿ ನಾವು ಏನು ರಾಮ ಮಂದಿರಕ್ಕೆ ನಾವು ತೀರ್ಪು ನೀಡ್ತಾ ಅಂತ ಅಂತೇಳಿ ಪಂಚಪೀಠಗಳು ಹೇಳಿದೆ ಆದ್ದರಿಂದ ಇಲ್ಲಿ ಧ್ವಂಸ ಮಾಡಿದಕ್ಕೆ ಪುರಾವೆಗಳು ಸುಪ್ರೀಂ ಕೋರ್ಟಲ್ಲಿ ಸಿಕ್ಕಿಲ್ಲ ಮತ್ತು ಪುಸ್ತಕಗಳು ಮತ್ತೆ ಅವರವರ ಅಭಿಪ್ರಾಯಗಳು ಹೇಳ್ತಾ ಇರೋದು ಪುಸ್ತಕ ಆ ಇದೆ ಆ ಆ ಚರ್ವೆಯಲ್ಲಿ ಹೀಗಿದೆ ಅಂತ ಹೇಳಿ ಅದು ನಾನು ಹೇಳಿದಿನಲ್ಲ ಅಜಿತ್ ಎಲ್ಲಾ ಕಡೆಯಲ್ಲೂ ಸಿಗ್ಬೋದು ಏನು ಆರ್ ಎಸ್ ಎಸ್ ವರಿಷ್ಠ ಭಾಗವತ್ ಏನ್ ಹೇಳಿದ್ರು ಎಲ್ಲಾ ಕಡೆಯಲ್ಲೂ ಲಿಂಗ ಹುಡ್ಕೋಕ್ ಹೋಗ್ಬೇಡಿ ಅಂತ ಹೇಳಿದ್ರು ಇದೇ ರೀತಿಯಲ್ಲಿ ಮುಂದುವರಿದರೆ ಸಹಿಷ್ಣು ಭಾರತ ಅಥವಾ ಸೌಹಾರ್ದ ಭಾರತದ ಗತಿ ಏನಾಗ್ಬೋದು ಮುಂದಿನ ದಿನಗಳ ಪ್ರಶ್ನೆ ಇರೋದೇ ಅದಕ್ಕೆ ನಮಗೆ ಬೇಕು ಸೌಹಾರ್ದಯುತವಾದಂತಹ ಒಂದು ಭಾರತ ಸಹಬಾಳ್ವೇ ಭಾರತ ಹಿಂದೂ ಮುಸಲ್ಮಾನರ ಒಗ್ಗಟ್ಟಿನ ಭಾರತ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್